ಇನ್ನು ಶನಿ ಮೌನ ಅಮಾವಾಸ್ಯೆಯಿಂದಾಗಿ ಈ 12 ರಾಶಿಗಳ ಮೇಲಾಗ್ತಾ ಇರುವಂತಹ ಪ್ರಭಾವ ಪರಿಣಾಮ, ಅದರಲ್ಲೂ ಧನಸ್ಸು ಮತ್ತು ಮಕರ ರಾಶಿಗೆ ಹಾಗೂ ಕುಂಭ ರಾಶಿಗೆ ಆಗಲಿರುವ ಸಾಡೆ ಸಾತಿ ಬಗ್ಗೆ ಖ್ಯಾತ ಜ್ಯೋತಿಷಿಗಳಾದ ಸೋಮಸುಂದರ ದೀಕ್ಷಿತ್ ಗುರುಜಿ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಮೇಷಾದಿ ಅಷ್ಟೇ 12 ರಾಶಿಗಳಲ್ಲೂ ಎಲ್ಲ ರಾಶಿಗಳಲ್ಲೂ ಶನೀಶ್ವರ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾನೆ, ಒಬ್ಬರೇ ಇಲ್ಲ. ಸೂರ್ಯ ಒಂದು ಕಡೆ ಇದ್ರೆ ಆಮೇಲೆ 2, 3, 4, 5, 6, 7, 8, 9, 10, 11, 12 12 ಮನೆಗಳಲ್ಲಿ ಎಲ್ಲ ಗ್ರಹಗಳು ಎಲ್ಲ ರಾಶಿಗಳು ಓಡಾಡ್ತಾ ಇರ್ತಾರೆ. ಓಡಾಡುವಂತಹ ಕಾಲದಲ್ಲಿ ಯಾವ ಯಾವ ರಾಶಿಯಲ್ಲಿ ಕೂತಿರ್ತಾರೆ, ಯಾವ ಯಾವ ರಾಶಿಗೆ ಏನೇನು ಗ್ರಹಗಳಲ್ಲಿ ಇರುತ್ತೆ, ಆ ಗ್ರಹಗಳು ತದುಪಯುಕ್ತವಾದ ಅನುಕೂಲತೆಗಳನ್ನು ಅನಾನುಕೂಲತೆಗಳನ್ನು ಎರಡೂ ಕೊಡುತ್ತೆ. ಮಕರ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಆ ಮಕರ ಲಗ್ನಕ್ಕೆ ಸಂಬಂಧಪಟ್ಟವರು, ಧನುರಾಶಿಗೆ ಸಂಬಂಧಪಟ್ಟವರು, ಆ 2 ರಾಶಿಯವರಿಗೆ 7.5 ಶನಿಕಾಟ ಅನ್ನೋದು ಆರಂಭ ಆಗುತ್ತೆ. ಈಶ್ವರನ ಆರಾಧನೆ, ಆಂಜನೇಯ ದರ್ಶನ ಇಂಥವೆಲ್ಲ ಮಾಡ್ತಾ ಬರ್ತಾ ಇರೋದ್ರಿಂದ ತೊಂದರೆಗಳು ತಲೆ ಮೇಲೆ ಅಂದರೆ ಯಾವ ಗ್ರಹ ಏನು ಕೊಡಬೇಕು ಅದು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ನಾವು ಅವರ ಅಧಿದೇವತೆ ದೇವತೆಗಳನ್ನು ನಾವು ಪೂಜೆ ಮಾಡಿದಾಗ ಆ ಗ್ರಹವನ್ನು ನಾವು ನೆನೆಸ್ಕೊಂಡಾಗ ತಲೆ ಮೇಲೇ ಬೀಳೋ ಕಲ್ಲು ಕಾಲು ಮೇಲೆ ಬೀಳುತ್ತೆ. ಅಟ್ಲೀಸ್ಟ್ ತಲೆ ಮೇಲೆ ಬಿದ್ದರೆ ನಾವೇ ಇಲ್ಲ, ಕಾಲು ಮೇಲೆ ಬಿದ್ದರೆ ಒಂದು ಸ್ವಲ್ಪ ದಿನ ನಾವು ಕಷ್ಟವನ್ನು ಅನುಭವಿಸಿ ಆಮೇಲೆ ಹುಷಾರಾಗ್ತೀವಿ ಅಂತ ರೀತಿಯಲ್ಲಿ ಈಗ ಏನು ಇದು ಮಕರ ರಾಶಿಗೆ ಪ್ರವೇಶವಾಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತಹ ರಾಶಿಗಳವರು ಈಶ್ವರನ ಆರಾಧನೆಯನ್ನು ಆಂಜನೇಯನ ಆರಾಧನೆಯನ್ನು ಮಾಡ್ತಾ ಬಂದರೆ ಎಲ್ಲ ಕಷ್ಟಗಳಿಂದ ದೂರ ಆಗ್ತಾರೆ ಅಂತ ತಿಳಿಸು. 4 ವಿಧವಾದ ತೊಂದರೆಗಳು ಬರುತ್ತೆ ಅಂತೇಳಿ, ಯಾಕೆಂದರೆ ರವಿಪುತ್ರ ಯಮಾಗ್ರಜ, ಅದರಿಂದ ತಂದೆಯಿಂದ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ, ಅಣ್ಣ ತಮ್ಮಂದಿರುಗಳಿಂದ ತೊಂದರೆ ಬರೋ ಚಾನ್ಸಸ್ ಇರುತ್ತೆ, ಮಾನನಷ್ಟವಾಗುವಂಥ ಕೆಲಸಗಳು ಬರುತ್ತೆ, ಧನ ವಿಕ್ರಯ ಆಗುವಂಥ ಕಾರ್ಯಗಳು ಬರೀ 10 ರೂಪಾಯಿಗೆ ಆಗೋ ಕೆಲಸ 100 ರೂಪಾಯಿಗೆ ತಂದಿಟ್ಬಿಡುತ್ತೆ. ಆ 10 ರೂಪಾಯಿ ನನ್ನ ಹತ್ರ ಇಟ್ಕೊಂಡಿದ್ದೀನಿ, 20 ಇದೆ, ಅದು ಖರ್ಚು ಮಾಡ್ಬೋದು ಅಂತ ಯೋಚನೆ ಇದ್ದರೂ ಕೂಡ 100 ರೂಪಾಯಿ ಆದಾಗ 80 ರೂಪಾಯಿ ಸಾಲ ತೊಗೊಬೇಕು, 70 ರೂಪಾಯಿವರೆಗೂ ಸಾಲ ಸಿಗುತ್ತೆ, 10 ರೂಪಾಯಿ ಸಾಲ ಸಿಗಲ್ಲ, ಅದಕ್ಕೊಂದು ಮಾನನಷ್ಟ ಆಗುತ್ತೆ. ಇಂತಹ ಮಾನನಷ್ಟ, ಧನವಿಕ್ರಯ, ಧನನಷ್ಟ ಮತ್ತು ಮಾನನಷ್ಟ ಹಾಗೂ ಜೀವಕ್ಕೆ ತೊಂದರೆ, ಈ ಮೂರನ್ನು ಕೊಡುವಂಥದ್ದೇ ಶನೇಶ್ವರನ ವಿಶೇಷ. ಅದು ಯಾವುದು ಬರ್ದಿರ ಇರಬೇಕು ಅಂತಂದರೆ ಈಶ್ವರ ಅನುಗ್ರಹನೇ ಬೇಕಾಗುತ್ತೆ. ಶನಿ ಮೌನ ಅಮಾವಾಸ್ಯೆ, ಒಂದು ಅಮಾವಾಸ್ಯೆ ಇರೋದ್ರಿಂದ ಈ ಇರುವಂತಹ 12 ರಾಶಿಗಳ ಮೇಲಾಗ್ತಾ ಇರುವ ಪ್ರಭಾವ ಜೊತೆಗೆ ಪರಿಣಾಮ, ಅದರಲ್ಲೂ ಹೇಳ್ತಾ ಇರುವಂಥದ್ದು ಧನಸ್ಸು ಮತ್ತು ಮಕರ ರಾಶಿಗೆ ಹಾಗೂ ಕುಂಭ ರಾಶಿಗೆ ಆಗಲಿರುವಂತಹ ಸಾಡೆ ಸಾತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ಕೊಡ್ತಾ ಇದ್ರು, ನೀವು ಕೂಡ ಗಮನಿಸ್ತಾ ಇದ್ದೀರಾ. 30 ವರ್ಷಗಳ ಬಳಿಕ ಮಕರ ರಾಶಿಗೆ ಶನಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಸೊ ಈ ಒಂದು ಪಥ ಬದಲಾವಣೆಯ ಪರಿಣಾಮ ಮತ್ತು ಪ್ರಭಾವ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಗಮನಿಸಿದ್ರಿ. ಮೇಷಾದಿ ಅಷ್ಟೇ 12 ರಾಶಿಗಳಲ್ಲೂ ಎಲ್ಲ ರಾಶಿಗಳಲ್ಲೂ ಶನೀಶ್ವರ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾನೆ, ಒಬ್ಬರೇ ಇಲ್ಲ. ಸೂರ್ಯ ಒಂದು ಕಡೆ ಇದ್ರೆ ಆಮೇಲೆ 2, 3, 4, 5, 6, 7, 8, 9, 10, 11, 12 ಮನೆಗಳಲ್ಲಿ ಎಲ್ಲ ಗ್ರಹಗಳು ಎಲ್ಲ ರಾಶಿಗಳು ಓಡಾಡ್ತಾ ಇರ್ತಾರೆ. ಓಡಾಡುವಂತಹ ಕಾಲದಲ್ಲಿ ಯಾವ ಯಾವ ರಾಶಿಯಲ್ಲಿ ಕೂತಿರ್ತಾರೆ, ಯಾವ ಯಾವ ರಾಶಿಗೆ ಏನೇನು ಗ್ರಹಗಳಲ್ಲಿ ಇರುತ್ತೆ, ಆ ಗ್ರಹಗಳು ತದುಪಯುಕ್ತವಾದ ಅನುಕೂಲತೆಗಳನ್ನು ಅನಾನುಕೂಲತೆಗಳನ್ನು ಎರಡೂ ಕೊಡುತ್ತೆ. ಮಕರ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಆ ಮಕರ ಲಗ್ನಕ್ಕೆ ಸಂಬಂಧಪಟ್ಟವರು, ಧನುರಾಶಿಗೆ ಸಂಬಂಧಪಟ್ಟವರು, ಆ 2 ರಾಶಿಯವರಿಗೆ 7.5 ಶನಿಕಾಟ ಅನ್ನೋದು ಆರಂಭ ಆಗುತ್ತೆ. ಈಶ್ವರನ ಆರಾಧನೆ, ಆಂಜನೇಯ ದರ್ಶನ ಇಂಥವೆಲ್ಲ ಮಾಡ್ತಾ ಬರ್ತಾ ಇರೋದ್ರಿಂದ ತೊಂದರೆಗಳು ತಲೆ ಮೇಲೆ ಅಂದರೆ ಯಾವ ಗ್ರಹ ಏನು ಕೊಡಬೇಕು ಅದು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ನಾವು ಅವರ ಅಧಿದೇವತೆ ದೇವತೆಗಳನ್ನು ನಾವು ಪೂಜೆ ಮಾಡಿದಾಗ ಆ ಗ್ರಹವನ್ನು ನಾವು ನೆನೆಸ್ಕೊಂಡಾಗ ತಲೆ ಮೇಲೇ ಬೀಳೋ ಕಲ್ಲು ಕಾಲು ಮೇಲೆ ಬೀಳುತ್ತೆ. ಅಟ್ಲೀಸ್ಟ್ ತಲೆ ಮೇಲೆ ಬಿದ್ದರೆ ನಾವೇ ಇಲ್ಲ, ಕಾಲು ಮೇಲೆ ಬಿದ್ದರೆ ಒಂದು ಸ್ವಲ್ಪ ದಿನ ನಾವು ಕಷ್ಟವನ್ನು ಅನುಭವಿಸಿ ಆಮೇಲೆ ಹುಷಾರಾಗ್ತೀವಿ ಅಂತ ರೀತಿಯಲ್ಲಿ ಈಗ ಏನು ಇದು ಮಕರ ರಾಶಿಗೆ ಪ್ರವೇಶವಾಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತಹ ರಾಶಿಗಳವರು ಈಶ್ವರನ ಆರಾಧನೆಯನ್ನು ಆಂಜನೇಯನ ಆರಾಧನೆಯನ್ನು ಮಾಡ್ತಾ ಬಂದರೆ ಎಲ್ಲ ಕಷ್ಟಗಳಿಂದ ದೂರ ಆಗ್ತಾನೆ ಅಂತ ತಿಳಿಸು. 4 ವಿಧವಾದ ತೊಂದರೆಗಳು ಬರುತ್ತೆ ಅಂತೇಳಿ, ಯಾಕೆಂದರೆ ರವಿಪುತ್ರ ಯಮಾಗ್ರಜ, ಅದರಿಂದ ತಂದೆಯಿಂದ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ, ಅಣ್ಣ ತಮ್ಮಂದಿರುಗಳಿಂದ ತೊಂದರೆ ಬರೋ ಚಾನ್ಸಸ್ ಇರುತ್ತೆ, ಮಾನನಷ್ಟವಾಗುವಂಥ ಕೆಲಸಗಳು ಬರುತ್ತೆ, ಧನ ವಿಕ್ರಯ ಆಗುವಂಥ ಕಾರ್ಯಗಳು ಬರಿ 10 ರೂಪಾಯಿಗೆ ಆಗೋ ಕೆಲಸ 100 ರೂಪಾಯಿಗೆ ತಂದಿಟ್ಬಿಡುತ್ತೆ. ಆ 10 ರೂಪಾಯಿ ನನ್ನ ಹತ್ರ ಇಟ್ಕೊಂಡಿದ್ದೀನಿ, 20 ಇದೆ, ಅದು ಖರ್ಚು ಮಾಡ್ಬೋದು ಅಂತ ಯೋಚನೆ ಇದ್ದರೂ ಕೂಡ 100 ರೂಪಾಯಿ ಆದಾಗ 80 ರೂಪಾಯಿ ಸಾಲ ತೊಗೊಬೇಕು, 70 ರೂಪಾಯಿವರೆಗೂ ಸಾಲ ಸಿಗುತ್ತೆ, 10 ರೂಪಾಯಿ ಸಾಲ ಸಿಗಲ್ಲ, ಅದಕ್ಕೊಂದು ಮಾನನಷ್ಟ ಆಗುತ್ತೆ. ಇಂತಹ ಮಾನನಷ್ಟ, ಧನವಿಕ್ರಯ, ಧನನಷ್ಟ ಮತ್ತು ಮಾನನಷ್ಟ ಹಾಗೂ ಜೀವಕ್ಕೆ ತೊಂದರೆ, ಈ ಮೂರನ್ನು ಕೊಡುವಂಥದ್ದೇ ಶನೇಶ್ವರನ ವಿಶೇಷ. ಅದು ಯಾವುದು ಬರ್ದಿರ ಇರಬೇಕು ಅಂತಂದರೆ ಈಶ್ವರ ಅನುಗ್ರಹನೇ ಬೇಕಾಗುತ್ತೆ.
ಶನೈಶ್ವರನ ಈ ವಕ್ರದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ವಾ? ಆದರೆ ಶನಿಕಾಟದಿಂದ ಮುಕ್ತಿ ಪಡೆಯೋಕೆ ಮಾರ್ಗಗಳು ಕೂಡ ಇಲ್ವಾ ಅಂತ ನಿಮ್ಮಲ್ಲಿ ಈಗಾಗಲೇ ಪ್ರಶ್ನೆಗಳು ಬಹುಶಃ ಮೂಡಿರ್ಬೋದು. ಖಂಡಿತ ಶನಿಕಾಟದಿಂದ ಮುಕ್ತಿಯನ್ನು ಪಡಿಬಹುದು, ಆದರೆ ಅದು ಹೇಗೆ, ಅದು ಏನು ಮಾಡಿದರೆ ಶನಿಕಾಟದಿಂದ ಅಟ್ಲೀಸ್ಟ್ ಕೊನೆ ಪಕ್ಷ ಸ್ವಲ್ಪ ನೆಮ್ಮದಿಯಾದರೂ ಸಿಗತ್ತೆ ಅನ್ನೋದನ್ನು ಹೇಳಿಬಿಡ್ತೀವಿ ಕೇಳಿ. ಶನಿ ಮೌನಿ ಅಮಾವಾಸ್ಯೆ ಶನಿಕಾಟದಿಂದ ಮುಕ್ತಿಯನ್ನು ಪಡೆಯೋದು ಹೇಗೆ? ಎಸ್, ಶನಿಕಾಟದಿಂದ ಸಂಪೂರ್ಣ ಮುಕ್ತಿ ಹೊಂದೋದು ಕಷ್ಟ, ಆದರೆ ಬೆಟ್ಟದಷ್ಟು ಬರುವಂತಹ ಕಷ್ಟವನ್ನು ಕೊಂಚ ನಿವಾರಣೆ ಮಾಡೋದಕ್ಕೆ ಶಿವಸ್ಮರಣೆ ಮತ್ತು ಶಿವನ ಪೂಜೆಯನ್ನು ಮಾಡಬೇಕು ಅಂತ ಈಗ ಜ್ಯೋತಿಷ್ಯ ಹೇಳ್ತಾ ಇದೆ. ಬೆಟ್ಟದಷ್ಟು ಬರುವಂತಹ ಕಷ್ಟವನ್ನು ಕೊಂಚ ನಿವಾರಿಸೋದಕ್ಕೆ ಶಿವಸ್ಮರಣೆ ಮತ್ತು ಶಿವನ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಬರ್ತಾ ಇದೆ. ನಂತರ ಬಡ ಬಗ್ಗರಿಗೆ ದಾನವನ್ನ ಧರ್ಮವನ್ನ ಮಾಡಿದ್ರೆ ಶನಿಯನ್ನ ಸಂಪ್ರೀತಗೊಳಿಸಬಹುದು ಅಂತ ಕೂಡ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಈ ಒಂದು ಶನಿ ಕಾಟದಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಬಡ ಬಗ್ಗರಿಗೆ ದಾನ ಧರ್ಮ ಮಾಡೋದು, ಏನು ಶನಿವಾರ ಆಂಜನೇಯನ ದರ್ಶನ ಭಜರಂಗಿಗೆ ವಿಶೇಷ ಪೂಜೆ ಮಾಡಿದ್ರೆ ಕೂಡ ಸಮಸ್ಯೆಗಳು ನೀಗತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಒಂದು ಆಯಾಯ ನಕ್ಷತ್ರ ಮತ್ತು ರಾಶಿಯವರಿಗೆ ಜ್ಯೋತಿಷ್ಯಗಳ ಸಲಹೆಯ ಮೇರೆಗೆ ಒಂದು ಶನಿದೋಷ ನಿವಾರಣೆಯ ಹೋಮ ಹವನವನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಬೇಕಾಗತ್ತೆ. ಅಸಿನು ಶನಿ ಮೌನಿ ಅಮಾವಾಸ್ಯೆ ಶನಿಕಾಟ ಮುಕ್ತಿಯ ಬಗ್ಗೆ ಸೋಮಸುಂದರ್ ದೀಕ್ಷಿತ್ ಗುರುಜಿ ಅವರು ವಿವರಿಸ್ತಾರೆ, ಏನೆಲ್ಲ ಹೇಳಿದ್ದಾರೆ ಕೇಳೋಣ. ಮೇಷಾದಿ ಅಷ್ಟೇ 12 ರಾಶಿಗಳಲ್ಲೂ ಎಲ್ಲ ರಾಶಿಗಳಲ್ಲೂ ಶನೀಶ್ವರ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾನೆ, ಒಬ್ಬರೇ ಇಲ್ಲ. ಸೂರ್ಯ ಒಂದು ಕಡೆ, ಇಂತಹ ಒಂದು ಕಾಲದಲ್ಲಿ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಹೇಳಿದೆ. ಆ ದಾನ ಧರ್ಮಗಳಿಂದ ಅವರ ಪಾಪ ಪುಣ್ಯಗಳ ಮೂಟೆ ಏನಿರುತ್ತೆ ಅದೆಲ್ಲವನ್ನು ಚುರುಚುರು ಕಮ್ಮಿ ಆಗುತ್ತೆ. ಈ ಪಂಚಮ ಶನಿಯಾಗಲಿ ಸಪ್ತಮ ಶನಿಯಾಗಲಿ ಅಷ್ಟಮ ಶನಿಯಾಗಲಿ ಇಂತಹ ಕಾಲದಲ್ಲಿ ಈಶ್ವರನ ಪ್ರೇರೇಪಣೆಯಿಂದ ಶರಿ ಭಗವಂತ ಯಾರಿಗೂ ತೊಂದರೆಯನ್ನು ಕೊಡೋದಿಲ್ಲ ಅನ್ನೋ ಒಂದು ಪ್ರತೀತಿ ಕೂಡ ಈಗ ನಡೀತಾ ಇದೆ. ಎಲ್ಲರೂ ಆರಾಧನೆ ಮಾಡಬೇಕಾಗಿರೋದು ಸಾಕ್ಷಾತ್ ಪರಮೇಶ್ವರನನ್ನೇ ಆರಾಧನೆ. ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ. ಇನ್ನ ಶನಿಯು ಮಕರ ರಾಶಿಗೆ ಬರ್ತಾ ಇರೋ ಕಾರಣ ಯಾವ ರಾಶಿ ಜೊತೆಗೆ ನಕ್ಷತ್ರಗಳಿಗೆ ದೋಷ ಇದೆ ಅನ್ನೋದನ್ನ ನೋಡ್ಕೊಂಡು ಹೋಗೋದಾದ್ರೆ, ಮೊದಲಿಗೆ ದೋಷ ಇರುವ ರಾಶಿ ಮತ್ತು ನಕ್ಷತ್ರಗಳು. ಎಸ್, ರಾಶಿ ನಕ್ಷತ್ರವನ್ನ ನೋಡ್ಕೊಂಡು ಹೋಗೋಣ. ಮೇಷ ಮತ್ತು ಅಶ್ವಿನಿ ಭರಣಿ ನಕ್ಷತ್ರ, ಕೃತಿಕ, ಇನ್ನು ಕಟಕ ರಾಶಿಯ ಪುನರ್ವಸು ಪುಷ್ಯ ಆಶ್ಲೇಷ ನಕ್ಷತ್ರ, ಧನಸ್ಸು ರಾಶಿಯ ಮೂಲ ಅಂದರೆ ಪೂರ್ವಾಷಾಢ ಉತ್ತರಾಷಾಢ ಜೊತೆಗೆ ಕನ್ಯಾ ರಾಶಿಯ ಉತ್ತರ ಹಸ್ತ ಜೊತೆಗೆ ಚಿತ್ತ ತುಲಾ ರಾಶಿಯ ಚಿತ್ತ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ, ನಂತರದಲ್ಲಿ ಮಿಥುನ ರಾಶಿಯ ಮೃಗಶಿರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ, ಮಕರ ರಾಶಿಯ ಉತ್ತರಾಷಾಢ ಜೊತೆಗೆ ಶ್ರವಣ ನಕ್ಷತ್ರ ಧನಿಷ್ಠ, ಕುಂಭದ ರಾಶಿಯ ಧನಿಷ್ಠ ಶತಭಿಷ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ, ಈ ರಾಶಿಗಳಲ್ಲಿ ದೋಷ ಇದೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಇನ್ನು ರಾಜಕೀಯದವರಿಗೆ ಸಾಡೆ ಸಾತಿ ಯಾವ ರೀತಿಯಾಗಿದೆ? ಶನಿಯ ವಕ್ರದೃಷ್ಟಿ ಇದ್ದಂತಹ ನಕ್ಷತ್ರ ರಾಶಿಯವರಿಗೆ ದೊಡ್ಡ ಕಂಟಕ ಕಾದಿದ್ಯಾ? ರಾಜಕೀಯದವರಿಗೆ ಸಾಡೆ ಸಾತಿ, ಶನಿಯ ವಕ್ರದೃಷ್ಟಿ ಇದ್ದ ನಕ್ಷತ್ರ ರಾಶಿಯವರಿಗೆ ದೊಡ್ಡ ಕಂಟಕ ಕಾದಿದೆ. ಶನಿ ಮಾತ್ರ ಅಲ್ಲ, ಶನಿಯ ತಂದೆ ಸೂರ್ಯನ ವಕ್ರದೃಷ್ಟಿ ಕೂಡ ಇರುತ್ತೆ. ರಾಜಕೀಯಕ್ಕೆ ಅಧಿಪತಿಯಾದ ಸೂರ್ಯನ ವಕ್ರದೃಷ್ಟಿ ತೀವ್ರ ಕಷ್ಟವನ್ನು ರಾಜಕೀಯದಲ್ಲಿ ಇರೋರಿಗೆ ತಂದೊಡ್ಡುತ್ತೆ ಅಂತ ಹೇಳ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರ. ಮಕರ ಮತ್ತು ಧನಸ್ಸು ಹಾಗೆ ಕುಂಭ ರಾಶಿ ಈ ಒಂದು ರಾಜಕಾರಣಿಗಳಿಗೆ ಕಷ್ಟವೋ ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಾರಿ ಸಾಕಷ್ಟು ತೊಂದರೆಗಳು ಜೊತೆಗೆ ಹಿನ್ನಡೆಯನ್ನು ಕೂಡ ಅನುಭವಿಸಬೇಕಾಗತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಈ ಒಂದು ಅಮಾವಾಸ್ಯೆಯ ಸಂದರ್ಭದಲ್ಲಿ. ಇನ್ನು ಶನಿಯ ವಕ್ರದೃಷ್ಟಿ ಇದ್ದ ನಕ್ಷತ್ರ ರಾಶಿಯವರಿಗೆ ಈ ಶನಿಪಥ ಬದಲಾವಣೆ ದೊಡ್ಡ ಕಂಟಕವಾಗುತ್ತೆ. ಯಾಕಪ್ಪ ಅಂದರೆ ಶನಿಯ ಕಾಟ ಮಾತ್ರ ಅಲ್ಲ, ಶನಿಯ ತಂದೆ ಸೂರ್ಯನ ವಕ್ರದೃಷ್ಟಿ ಕೂಡ ಇರುತ್ತೆ. ರಾಜಕೀಯಕ್ಕೆ ಅಧಿಪತಿಯಾದ ಸೂರ್ಯನ ವಕ್ರದೃಷ್ಟಿಯಿಂದ ಮಕರ ಹಾಗೂ ಧನಸ್ಸು ಕುಂಭ ರಾಶಿಯ ರಾಜಕೀಯದವರಿಗೆ ಈ ಬಾರಿ ಸಾಕಷ್ಟು ತೊಂದರೆ ಮತ್ತು ಹಿನ್ನಡೆಯಾಗುತ್ತೆ ಅಂತಾರೆ ಜ್ಯೋತಿಷಿಗಳು. ಹಾಗಾದರೆ ಏನು ಹೇಳಿದ್ದಾರೆ ಗುರುಜಿ, ಬನ್ನಿ ಕೇಳೋಣ.
ಈ ರಾಜಕೀಯ ರಂಗ ಅಂತ ಬಂದಾಗ ತಂದೆನೇ ರಾಜಕೀಯಕ್ಕೆ ಅಧಿಪತಿ. ಯಾಕಂದರೆ ಸೂರ್ಯನೇ, ಸೂರ್ಯ ದಶೆ, ಸೂರ್ಯ ಭಕ್ತಿಯೆಲ್ಲ ಎಲ್ಲ ರಾಜಕೀಯದವರು ಆಟ ಆಡೋಕ್ಕೆ ಕಾರಣ ಆಗುತ್ತೆ. ಅದಿಲ್ಲಾಂದರೆ ನಡೆಯಿಲ್ಲ. ಸೊ ತಂದೆನೇ ಇದಕ್ಕೆ ಅಧಿಕಾರಿ ಆಗಿರುವಾಗ ಆ ತಂದೆಯ ಒಂದು ಚೂರು ಕೂಡ ಮಗನಿಗೂ ಇರುತ್ತಲ್ಲ, ಆದ್ದರಿಂದ ಆ ಮಗ ಅಂತಹ ರಾಶಿಯವರು ಯಾರಾದರೂ ಇದ್ದರೆ ಇವನು ಕೂಡ ಅವ್ರಿಗೊಂದು ಸ್ವಲ್ಪ ಕೆಲವು ತೊಂದರೆಗಳನ್ನು ನೀಡ್ತಾನೆ. ಎಲ್ಲರೂ ಆರಾಧನೆ ಮಾಡಬೇಕಾಗಿರೋದು ಸಾಕ್ಷಾತ್ ಪರಮೇಶ್ವರನೇ ಆರಾಧನೆ. ಜಗತ್ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ. ಈಗ ನಾನೇನು ಹೇಳಿ, 9 ಗ್ರಹಗಳು, 9 ರಾಶಿ, 12 ರಾಶಿಗಳಿದ್ದಾಗ ಯಾವ್ಯಾವ ಮನೆಯಲ್ಲಿ ಅವರವರು ಇರ್ತಾರೆ, ಆ ಮನೆಯ ಅನುಗುಣವಾಗಿ ಏನೇನು ಅವರು ಪ್ರಸಾದವನ್ನು ಕೊಡ್ತಾರೆ, ಏನೇನು ತೊಂದರೆಗಳನ್ನು ಕೊಡ್ತಾರೆ, ಆಯಾಯ ರಾಶಿಗಳಿಗೆ, ಆಯಾಯ ಗ್ರಹಗಳಿಗೆ, ಆಯಾಯ 12 ಮನೆಗಳ ವೈಶಿಷ್ಟ್ಯತೆ ಅಂತ ಹೇಳ್ತಾರೆ.